ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಗಮ್ಯ ಕನ್ನಡ ಫ್ಯಾಕ್ಟ್ಸ್. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಸೊ ಶಿವರಾತ್ರಿಯನ್ನು ಏನಕ್ಕೆ ಮಾಡ್ತೀವಿ ಅನ್ನೋದೇ ಇವತ್ತಿನ ಟಾಪಿಕ್. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಶಿವರಾತ್ರಿಯನ್ನು ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಕೆಲವೊಬ್ಬರು ಶಿವರಾತ್ರಿಯನ್ನು ಮಾಡ್ತಾರೆ, ನಿಜವಾಗ್ಲೂ ಅವರು ಇಷ್ಟಪಟ್ಟು ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಊಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡಿದರೆ ಅದನ್ನು ಒಂದು ಲೆಕ್ಕ ಇರುತ್ತೆ, ಬಟ್ ಊಟ ಮಾಡಲ್ಲ ಅಂದರೆ ಉಪವಾಸ ಇರ್ತೀವಿ ಅಂತ ಅನ್ಕೊಂತಾನೆ ವಿಚಿತ್ರವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಈಗ ಶಿವರಾತ್ರಿ ಅಂದರೆ ತುಂಬ ವಿಶೇಷವಾದ ದಿನ ಅದು. ಅವತ್ತಿನ ದಿನ ಎಷ್ಟೊಂದು ಚೆನ್ನಾಗಿ ಮಾಡಬೇಕು ಅಂತಂದರೆ, ಮಾಡೋ ಹಾಗಿದ್ದರೆ ಅಷ್ಟೊಂದು ವಿಶೇಷತೆಯಿಂದ ಮಾಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಬೇಕು. ಅದನ್ನು ಬಿಟ್ಟು ಮಾಡೋದನ್ನು ಅರ್ಧಂಬರ್ಧ ಮಾಡಿದರೆ ಅದು ಚೆನ್ನಾಗಿರಲ್ಲ. ಸೊ ಕೆಲವೊಬ್ಬರು ತುಂಬ ತಪ್ಪುಗಳನ್ನು ಮಾಡ್ತಾರೆ ಈ ಶಿವರಾತ್ರಿಯಂದು. ಸೊ ಏನೇನು ತಪ್ಪು ಮಾಡ್ತಾರೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ, ಬಟ್ ಯಾವ ಥರ ಮಾಡಬೇಕು ಅಂತ ಕೂಡ ಹೇಳ್ತೀನಿ, ಏನಕ್ಕೆ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ. ಸೊ ಏನಕ್ಕೆ ಮಾಡ್ತಾರೆ ಅಂತ ಅದರ ಹಿಸ್ಟ್ರಿಯನ್ನು ನೋಡೋದಾದರೆ, ಇದು ಯಾವಾಗ ಬರುತ್ತೆ ಹಬ್ಬ ಅಂತಂದರೆ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯಂದು ಈ ಹಬ್ಬ ಬರುತ್ತೆ. ಸೊ ಇದರ ಹಿಂದಿನ ಕತೆ ಏನು, ಇದರ ಜಾಗರಣೆ ಏನಕ್ಕೆ ಮಾಡ್ತೀವಿ, ಶಿವರಾತ್ರಿಯಂದು ಅಷ್ಟು ವಿಶೇಷತೆಗಳು ಯಾಕಿರ್ತವೆ ಅಂತ ನೋಡ್ತಾ ಹೋಗೋಣ. ಸೊ ಈ ಹಿಂದೆ ಏನಾಗಿತ್ತು ಅಂದರೆ, ವಾರಣಾಸಿಯ ಒಬ್ಬ ಬೇಡ ಇರ್ತಾನೆ, ಅಂದರೆ ಈಗ ಬೇಟೆ ಆಡ್ತಾರೆ ಅಲ್ವಾ, ಸೊ ಬೇಟೆ ಆಡಿದರೆ ಅವರಿಗೆ ಊಟ ಇಲ್ಲ ಅಂದರೆ ಇಲ್ಲ, ಆ ಥರ ಇರ್ತಾರೆ ಅಲ್ವಾ. ಸೊ ಅವ್ರು ಏನು ಮಾಡ್ತಾನೆ ಅಂದರೆ, ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಬೇಡ ಅಂದರೆ ಅವ್ರನ್ನ ಬೇಡ ಅಂತಲೇ ಕರೀತಾರೆ. ಸೊ ಏನು ಮಾಡ್ತಾನೆ, ಅವನು ಬೇಟೆ ಆಡಲಿಕ್ಕೆ ಅಂತ ಬಂದಿರ್ತಾನೆ. ಬಟ್ ಬೇಟೆ ಆಡಲಿಕ್ಕೆ ಅಂತ ಬಂದಾಗ ಫುಲ್ಲು ರಾತ್ರಿ ಆಗಿಬಿಟ್ಟಿರುತ್ತೆ, ಅವನಿಗೆ ದಾರಿನೇ ಗೊತ್ತಾಗಲ್ಲ, ಅವ್ರ ಮನೆಗೆ ಹೇಗೆ ಹೋಗ್ಬೇಕು ಅನ್ನೋ ದಾರಿ ಗೊತ್ತೇ ಆಗೋದಿಲ್ಲ. ಸೊ ಅವನು ಏನು ಮಾಡ್ತಾನೆ, ಫುಲ್ ಭಯ ಆಗಿಬಿಟ್ಟಿರುತ್ತೆ, ಕತ್ತಲು ರಾತ್ರಿ ಫುಲ್ ಕತ್ತಲಿನಲ್ಲಿ ಕಾಡಿನಲ್ಲಿ ಎಷ್ಟು ಭಯ ಆಗ್ಬಿಡ. ಸೊ ಅವನಿಗೆ ಭಯ ಆಗಿಬಿಟ್ಟಿರುತ್ತೆ, ಅವನೊಂದು ಮರದ ಮೇಲೆ ಹೇರಿ ಕೂತ್ಕೊಳ್ತಾನೆ. ಸೊ ಅವನು ಅವರು ಫ್ಯಾಮಿಲಿಗೋಸ್ಕರ ಒಂಥರ ಸಫರ್ ಆಗ್ತಾ ಇರ್ತಾನೆ, ಏನು ಹೋಗೋಕ್ಕಾಗಲಿಲ್ಲ ಮನೆಗೆ ಅಂತೇಳಿ, ಹೆಂಗೆ ಹೋಗೋದು ನಾಳೆ ಅಂತ ಅಂದ್ಕೊಂಡು ತುಂಬ ಬೇಜಾರಿನಲ್ಲಿ ತುಂಬ ಭಯದಲ್ಲಿ ಅಳ್ತಾ ಇರ್ತಾನೆ ಅವನು. ಸೊ ಆ ಅಳ್ತಾ ಇರುವಾಗ ಅವನ ಕಣ್ಣಿನ ಹನಿಯ ನೀರೇನಾಗ್ತಾ ಇರುತ್ತೆ, ಕೆಳಗೆ ಇರುವಂತಹ ಒಂದು ಕಲ್ಲಿಗೆ ಬೀಳ್ತಾ ಇರುತ್ತೆ. ಸೊ ಕಲ್ಲಿಗೆ ಬೀಳ್ತಾ ಇರುತ್ತೆ, ಆ ಕಲ್ಲು ಏನು ಅಂತಂದರೆ ಅದೇ ಶಿವಪ್ಪ, ಅಂದರೆ ಈಶ್ವರ. ಅಲ್ಲಿ ಈಶ್ವರನ ಒಂದು ಏನಿರುತ್ತೆ, ಲಿಂಗ ಇರುತ್ತೆ, ಈಶ್ವರನ ಲಿಂಗ ಇರುತ್ತೆ. ಬಟ್ ಅವನಿಗೆ ಗೊತ್ತಿಲ್ಲ ಅದು ಈಶ್ವರನ ಲಿಂಗ ಏನು ಅಂತ, ಅವನಿಗೇನು ಗೊತ್ತಿಲ್ಲ. ಅವನು ಸೊ ಅಳ್ತಾ ಇರ್ತಾನೆ, ಅವನ ಕಣ್ಣಿನ ಹನಿ ನೀರೇನಿರುತ್ತೆ ಅದಕ್ಕೆ ಅಲ್ಲಿ ದೇವರಿಗೆ ಬೀಳ್ತಾ ಇರುತ್ತೆ. ಮತ್ತು ಅವನು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಆ ಗಿಡದಲ್ಲಿ ಇರುವಂತಹ ಎಲೆಯನ್ನು ಒಂದೊಂದೇ ಒಂದೊಂದೇ ಕೆಳಗೆ ಹಾಕ್ತಾ ಇರ್ತಾನೆ. ನಾವು ಯಾವಾಗಾದರೂ ಏನಾದರೂ ಸುಮ್ಮನೆ ಕೂತ್ಕೊಂಡಿರ್ತೀವಲ್ಲ, ಸುಮ್ಮನೆ ಕೂತ್ಕೊಂಡ ಕಲ್ತು ಯಾವ ಥರ ಎಸಿತಾ ಇರ್ತೀವಿ ನೋಡಿ, ಸೊ ಆ ಥರ ಅವನು ಈ ಎಲೆಯನ್ನು ಕಿತ್ಕೊಂಡು ಅಲ್ಲಿ ಕೆಳಗೆ ಎಸಿತಾ ಇರ್ತಾನೆ. ಸೊ ಅವನು ಎಸ್ದಿದ ತಕ್ಷಣ ಸೀದಾ ಹೋಗಿ ಅಲ್ಲೇ ಆ ಲಿಂಗದ ಮೇಲೆ ಬೀಳ್ತಾ ಇರ್ತವೆ, ಅದು ಶಿವಲಿಂಗ ಅಂತ ಅವನಿಗೆ ಗೊತ್ತಿಲ್ಲ. ಸೊ ಅವನು ಆಗ್ತಾನೆ ಇರ್ತಾನೆ. ಸೊ ಅವನು ಇಡೀ ರಾತ್ರಿ ಏನು ಮಾಡ್ತಾನೆ, ಉಪವಾಸದಲ್ಲಿ ಜಾಗರಣೆ ಮಾಡ್ತಾನೆ. ಸೊ ಆವತ್ತೇನಾಗಿತ್ತು ಅಂದರೆ ಮಹಾಶಿವರಾತ್ರಿ ಆಗಿತ್ತು. ಸೊ ಮಹಾಶಿವರಾತ್ರಿ ಆಗಿದ್ದಕ್ಕೋಸ್ಕರ ಅವನು ಅದೆಷ್ಟು ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಅರವೇ ಇಲ್ಲ ಪೂಜೆ ಮಾಡಿದ್ದಾನೆ ಅಂತ ಕೂಡ. ಸೊ ಅವನು ತನ್ನ ಕಣ್ಣೀರಿಂದ ಅಭಿಷೇಕ ಮಾಡಿದ್ದಾನೆ, ಪೂಜೆ ಮಾಡಿದ್ದಾನೆ. ಶಿವಪ್ಪನಿಗೆ ತುಂಬ ಪ್ರಿಯವಾದದ್ದು ಬಿಲ್ವಪತ್ರೆ, ಸೊ ಬಿಲ್ವಪತ್ರೆಯನ್ನಾಕಿ ಪೂಜೆ ಮಾಡಿದ್ದಾನೆ. ಸೊ ಅವನಿಗೆ ಅರಿವೇ ಇಲ್ಲದೇನೆ ಅವನು ಪೂಜೆ ಮಾಡಿದ್ದಾನೆ. ಸೊ ಆಗುತ್ತೆ, ಬೆಳಗ್ಗೆ ಆಗುತ್ತೆ, ಅವನು ಇಳಿತಾನೆ, ಹೋಗ್ತಾನೆ, ಅವನಿಗೆ ಮನೆ ಸಿಗುತ್ತೆ. ಸೊ ಹೋದ್ಮೇಲೆ ಸ್ವಲ್ಪ ದಿನಗಳಾದಮೇಲೆ ಅವನಿಗೆ ಇವಾಗ ವಯಸ್ಸಾಗುತ್ತೆ, ಸೊ ಅವರು ಸತ್ತು ಹೋಗ್ತಾರೆ. ಸೊ ಸತ್ತು ಹೋದ್ಮೇಲೆ ಅವನಿಗೆ ಕೊನೆಯ ಕ್ಷಣದಲ್ಲಿ ಮುಕ್ತಿ ಸಿಗುತ್ತೆ ಅವನಿಗೆ. ಮುಕ್ತಿ ಏನು ಅದೇನು ದೊಡ್ಡದು ಮಹಾ ಅನ್ಕೋಬೋದು, ಬಟ್ ಮುಕ್ತಿ ಸತ್ತ ಮೇಲೆ ಮುಕ್ತಿ ಸಿಗಬೇಕಂದ್ರೆ ಅದಕ್ಕೆ ನಿಜವಾಗ್ಲೂ ಅದೊಂದು ದೊಡ್ಡ ವರ ಇದ್ದಂಗೆ. ಅದು ಸತ್ತ ಮೇಲೆ ಮುಕ್ತಿ ಸಿಗಲಿಲ್ಲ ಅಂತಂದರೆ ಅದು ಎಷ್ಟು ಪಾಪ ಪ್ರಜ್ಞೆ ಕಾಡುತ್ತೆ ಆತ್ಮಕ್ಕೆ ಅಂತಂದರೆ, ನಿಜವಾಗ್ಲೂ ಬದುಕಿದ್ದಾಗ ಈಗ ನೆಮ್ಮದಿ ಇಲ್ಲದಾಗ ಬರೀ ನೋವು ಸಂಕಟದಿಂದ ಹೆಂಗೆ ಒದ್ದಾಡ್ತಾ ಇರ್ತೀವಲ್ವಾ. ಸೊ ಸತ್ತೋದ್ಮೇಲೆ ಅದಕ್ಕಿಂತ ಡಬ್ಬಲ್ ಇರುತ್ತೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ಅವನಿಗೆ ಸತ್ತ ಮೇಲೆ ಮುಕ್ತಿ ಸಿಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ದಿನ ಅಂದರೆ ಶಿವರಾತ್ರಿಯ ದಿನ ಜಾಗರಣೆ ಮಾಡಿದವ್ರಿಗೆ, ಒಂದು ಉಪವಾಸ ಇದ್ದವ್ರಿಗೆ, ತುಂಬ ಇಷ್ಟಪಟ್ಟು ಮತ್ತು ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದವ್ರಿಗೆ ಆ ಶಿವಪ್ಪ ಏನು ಕೇಳಿದ್ರು ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ, ಮತ್ತು ವೇದಗಳಲ್ಲಿ ಕೂಡ ತಿಳಿಸಿದ್ದಾರೆ. ಸೊ ಇದನ್ನು ನಮಗೆ ಮಂತ್ರ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಅಂದ್ಕೊಳ್ತಾರೆ, ಬಟ್ ಅದು ಯಾವುದು ಬೇಡ. ನಿಮ್ಮ ಒಳ್ಳೆಯ ಮನಸ್ಸಿಂದ ಬಿಲ್ವಪತ್ರೆಯನ್ನು ಹಾಕಿ ಜಸ್ಟ್ ಪೂಜೆ ಮಾಡಿದರೆ ಸಾಕು, ಶಿವಪ್ಪ ನಿಮಗೆ ಏನು ಕೇಳಿದ್ರು ಕೂಡ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ನಿಜ ಕೂಡ, ಯಾಕಂದರೆ ಕರುಣಾಮಯ ಶಿವ. ಸೊ ಕೊಟ್ಟೆ ಕೊಡ್ತಾನೆ, ಏನಾದರೂ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಕಾಯಿಸ್ತಾನೆ ಭಕ್ತರನ್ನು, ಕಾಯಿಸ್ತಾನೆ ಇಲ್ಲ ಅಂತ ಹೇಳಲ್ಲ, ಕಾಯಿಸಿ ಎಲ್ಲವನ್ನು ಕೂಡ ಕೊಡ್ತಾನೆ. ಸೊ ಅರ್ಧ ನಾರೀಶ್ವರ, ಎಲ್ಲ ಭಕ್ತರನ್ನು ಕೂಡ ಅವನು ತುಂಬ ಪ್ರೀತಿ ಮಾಡ್ತಾನೆ ಶಿವ.
ಸೊ ಅದಕ್ಕೋಸ್ಕರನೇ ಈ ಶಿವರಾತ್ರಿಯನ್ನು ಮಾಡುವಂಥದ್ದು. ಬಟ್ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದರೆ, ನಿಜವಾಗ್ಲೂ ನಾನೇ ಕಣ್ಣಾರೆ ನೋಡಿದ್ದೀನಿ ಕೆಲವೊಬ್ಬರನ್ನ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತಂದರೆ, ಬೆಳಗ್ಗೆಯಿಂದ ಸ್ನಾನನೂ ಮಾಡಿರಲ್ಲ, ಏನೂ ಮಾಡಿರಲ್ಲ. ಸೊ ಬೆಳಗ್ಗಿಂದ ವರ್ಕ್ ಮಾಡ್ತಾನೆ ಇರ್ತಾರೆ, ಏನಾದರೂ ಕೆಲಸ ಮಾಡ್ತಿರ್ತಾರೆ, ಊಟ ಒಂದೇ ಮಾಡಿರೋದಿಲ್ಲ, ಬ್ರಷ್ ಕೂಡ ಮಾಡಿರೋದಿಲ್ಲ, ನಿಜವಾಗ್ಲೂ ಬ್ರಷ್ ಕೂಡ ಮಾಡಿರೋದಿಲ್ಲ, ಹಂಗೆ ಇರ್ತಾರೆ. ಆವಾಗ ಸಾಯಂಕಾಲ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದ್ರೊಳಗೆ ಆವಾಗ ಎಲ್ಲ ಕೆಲಸ ಮಾಡಿಕೊಂಡು, ಆವಾಗ ಬ್ರಷ್ ಮಾಡಿ, ಆವಾಗ ಸ್ನಾನ ಮಾಡಿ, ಆವಾಗ ಅಡುಗೆ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇದರಿಂದ ಯಾವುದೇ ರೀತಿಯಲ್ಲಿ ಕೂಡ ಪ್ರಯೋಜನ ಆಗೋದಿಲ್ಲ. ಮಾಡಬೇಕು ಅನ್ನೋ ಮನಸ್ಸೇನಾದರೂ ಇದ್ದರೆ ಶಿವರಾತ್ರಿ ಅಂದೇ ಸೂರ್ಯ ಹುಟ್ಟು ಮೊದಲೇ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ನೀಟಾಗಿ ಒಳ್ಳೆಯ ಬಟ್ಟೆಯನ್ನು ಧರಿಸಿ, ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಶಿವಪ್ಪನಿಗೆ ಪೂಜೆ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು, ಸೊ ನಿಮ್ಮ ಕೈಲಿ ಆದಷ್ಟು ಶಿವನ ಪಠನೆ ಮಾಡ್ಕೊತ, ಓಂ ನಮಃ ಶಿವಾಯ ಅಂತ ಅಂದ್ಕೊಳ್ತಾ, ನಿಮಗೆ ಇನ್ನೂ ಅವನ ಮೇಲೆ ತುಂಬ ಪ್ರೀತಿ ಇತ್ತು, ಇನ್ನೂ ಗೌರವ ಇತ್ತು, ಇನ್ನೂ ಜಾಸ್ತಿ ಭಕ್ತಿ ಇತ್ತು ಅಂದರೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಕೊತ. ಸೊ ಈ ಥರ ಮಾಡೋದ್ರಿಂದ ಮತ್ತೆ ನೆಕ್ಸ್ಟ್ ಇನ್ನೇನು ಅಂತಂದರೆ, ಅವತ್ತು ಸಾಯಂಕಾಲ ಅಂದರೆ ಶಿವರಾತ್ರಿಯ ದಿನ ಸಾಯಂಕಾಲ ಹೋಗಿ ಮತ್ತೆ ಇನ್ನೊಂದ್ಸರಿ ಗುಡಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು, ತಿರ್ಗಾ ದಿನ ಮತ್ತೆ ಬೆಳಗ್ಗೆ ಹೋಗಿ ಗುಡಿಗೆ ಹೋಗಿ ಮತ್ತೆ ನಮಸ್ಕಾರ ಮಾಡ್ಕೊಂಡ್ಬಂದು, ಆವಾಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿ, ಅವತ್ತು ರಾತ್ರಿವರೆಗೂ ನಿದ್ದೆ ಮಾಡಬಾರ್ದು. ಯಾವತ್ತು ಗೊತ್ತಾ, ಶಿವರಾತ್ರಿ ಆಗಿರುತ್ತೆ ಅಲ್ವಾ, ಶಿವರಾತ್ರಿ ಆಗಿದ ನೆಕ್ಸ್ಟ್ ಡೇ ರಾತ್ರಿವರೆಗೂ ನಿದ್ದೆ ಮಾಡಬಾರ್ದು, ಒಂದೇ ಸರಿ ರಾತ್ರಿ ಮಲ್ಕೋಬೇಕಂತೆ. ಸೊ ಈಗಿನ ಜನ್ರೇಷನ್ ಅವರು ಹೆಂಗೆ ಮಾಡಿದರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡೋ ಹಾಕಿದರೆ ಸಂಪೂರ್ಣವಾಗಿ ಮಾಡಿ, ಇಲ್ಲಾಂದರೆ ದಯಮಾಡಿ ಮಾಡಲಿಕ್ಕೆ ಹೋಗ್ಬೇಡಿ. ಯಾವ ಥರ ಮಾಡ್ತಾರೆ ಅಂದರೆ, ಅದೇ ಈಗ ಹೇಳಿದೆ ಅಲ್ವಾ, ಒಂದೇ ಸರಿ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ಆವಾಗ ಬ್ರಷ್ ಮಾಡಿ ಆವಾಗ ಹೋಗಿ ಬರ್ತಾರೆ. ಆವಾಗ ಹೋಗಿ ಬಂದು ಮತ್ತೆ ನೈಟು ಸ್ವಲ್ಪ ಹೊತ್ತು ಎದ್ದಿರ್ತಾರೆ, ಆಮೇಲೆ ಮಲ್ಕೊಳ್ತಾರೆ, ಮತ್ತೆ ಬೆಳಗ್ಗೆ ನಿದ್ದೆನೇ ಮಾಡಿಲ್ಲ ಬಿಡು, ನಿನ್ನೆ ಊಟನೇ ಮಾಡಿಲ್ಲ ಬಿಡು ಅಂತ ಮತ್ತೆ ಮಲ್ಕೊಳ್ತಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು, ಮಾಡೋ ಹಾಗಿದ್ರೆ ಸಂಪೂರ್ಣವಾಗಿ ಮಾಡಿ, ಸಂಪೂರ್ಣವಾಗಿ ಮಾಡಿದ್ರೆ ಆ ಶಿವನಿಗೂ ಒಂಥರ ಖುಷಿಯಾಗಿ ನಿಮ್ಗೇನಾದರೂ ಕೇಳಿದ್ ಕೊಡ್ಬೋದು. ನೀವು ಈ ಥರ ವಿಚಿತ್ರವಾಗಿ ಮಾಡಿದ್ರೆ ಏನಾದರೂ ಮತ್ತೆ ಅನ್ಕೊಳ್ಳೋದು ನಾವೇ ಅನ್ಕೊಳ್ತೀವಿ, ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ವಿ ಆದರೂ ಕೂಡ ನಮ್ಗೆ ಏನು ಅದರಿಂದ ಏನು ಸಿಕ್ಕಲಿಲ್ಲ ಅಂತ. ಬಟ್ ಮಾಡೋ ರೀತಿಯಲ್ಲಿ ವಿಧಾನದಲ್ಲಿ ಮಾಡಿದರೆ ಎಲ್ಲವೂ ಕೂಡ ಸಿಗ್ತವೆ. ಸೊ ಅದಕ್ಕೋಸ್ಕರನೇ ಯಾವುದೇ ಆಗಲಿ ಕೂಡ ಅದರ ವಿಧಾನದಲ್ಲಿ ಮಾಡಿದಾಗ ಏನಿರುತ್ತೆ ಅಲ್ವಾ, ಅದು ಸಂಪೂರ್ಣವಾಗಿ ನಮಗೆ ಲಾಭ ಆಗುತ್ತೆ. ಅದು ಯಾವುದ್ಯಾವುದೋ ಅಡ್ಡದಾರಿಯಲ್ಲಿ ಮಾಡ್ತಾ ಹೋಗಿದ್ರೆ ಯಾವುದು ಕೂಡ ನಮಗೆ ಲಾಭ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಲಾಭದಲ್ಲಿ ಈ ಪೂಜೆ ಮಾಡುವಂಥದ್ದಲ್ಲ, ಮನ ತೃಪ್ತಿಗೋಸ್ಕರ ಆದರೂ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಈ ಥರ ಮಾಡಬೇಕು. ಸೊ ಇದರ ಹಿಂದಿನ ಸ್ಟೋರಿ ಇದೇನೆ. ಸೊ ಅದಕ್ಕೋಸ್ಕರನೇ ಶಿವರಾತ್ರಿ ಎಂದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಹೇಳ್ತಿದ್ದೀನಿ ಅಲ್ವಾ. ಸೊ ನಿಜವಾಗ್ಲೂ ಮಾಡೋ ಹಾಗಿದ್ರೆ ಸಂಪೂರ್ಣವಾಗಿ ನಿಮಗೆ ಭಕ್ತಿ ಇದ್ರೆ ನೀವು ಈ ಥರ ಮಾಡಿ. ಯಾವ್ದಾರ ಅಂದರೆ ಅದೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ, ಸೊ ಈ ಥರ ಮಾಡಿದರೆ ನಿಮಗೆ ಸ್ವಲ್ಪ ಆದರೂ ಮನಃಶಾಂತಿ ಇರುತ್ತೆ. ಬಟ್ ಈ ಥರ ಆಗದೆ ಸಾಯಂಕಾಲ ಸ್ನಾನ ಮಾಡಿ ಈ ಥರ ಮಾತ್ರ ದೇವರಾಣೆ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದರೂ ಕೂಡ ಶಿವಪ್ಪನಿಗೆ ನಿಮ್ಮ ಯಾವ ಭಕ್ತಿ ಕೂಡ ಮುಟ್ಟೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.